ರಾಜಸ್ಥಾನದಲ್ಲಿ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಿರಹಟ್ಟಿ ಗ್ರಾಮದ ಯೋಧ ಜಲಾಲುದ್ದೀನ್ ಅಮ್ಮನಿಗೆ ಸೋಮವಾರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದರು. ಶಿರಹಟ್ಟಿ ಬಿಕೆ ಗ್ರಾಮದ ಜಲಾಲುದ್ದೀನ್ ಅಮ್ಮನಿಗೆ ನಿಧನ ಹೊಂದಿದ್ದು ಯೋಧನ ಪಾರ್ಥಿವ ಶರೀರ ಇಂದು ಬೆಳಗಿನ ಜಾವ ಹುಕ್ಕೇರಿ ನಗರಕ್ಕೆ ಆಗಮಿಸಿತು. ಯೋಧನ ಸಹೋದರರು ಮತ್ತು ಸೇನಾ ಸಿಬ್ಬಂದಿಗಳಾದ ಬಸಪ್ಪ ಜಂಪ್ರಿ, ದಾನಪ್ಪ ಗೋಣಗಿ, ಸಿದ್ದಣ್ಣ ಶಾಹು ಇವರೆಲ್ಲರೂ ಸೇರಿಕೊಂಡು ನಿನ್ನೆ ಗೋವಾ ಮೂಲಕ ಬಂದ ಪಾರ್ಥಿವ ಶರೀರವನ್ನು ಹುಕ್ಕೇರಿ ಪುರಸಭೆಯ ವಾಹನದಲ್ಲಿ ಸಕಲ ವ್ಯವಸ್ಥೆಯೊಂದಿಗೆ ಯೋಧನ ಸ್ವಗ್ರಾಮ ಶಿರಹಟ್ಟಿಗೆ ಕರೆದೊಯ್ಯಲಾಯಿತು. ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸಾರ್ವಜನಿಕರು ಪಾರ್ಥಿವ ಶರೀರಕ್ಕೆ ಪುಷ್ಪವನ್ನು ಅರ್ಪಿಸಿ ಅಂತಿಮ ದರ್ಶನ ಪಡೆದು ಬೀಳ್ಕೊಟ್ಟರು. ಸ್ವಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಯೋಧನ ಪಾರ್ಥಿವವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ಅಂತಿಮ ದರ್ಶನಕ್ಕೆ ಶಾಲಾ ಮಕ್ಕಳು ಸರದಿಯ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುತ್ತಿರುವ ದೃಶ್ಯ ಮನ ಕಲುಕುವಂತಿತ್ತು. ಯಾರಾದರೂ ಹೆಣ್ಮಕ್ಕಳು ಹೊಂದಿದ್ರೆ ಅಂತಿಮ ದರ್ಶನ ಸಿಗೋದು, ಅದಕ್ಕಾಗಿ ಶಾಲಾ ಮಕ್ಕಳ ಜೊತೆಗೆ ತಾವು ಹೆಣ್ಮಕ್ಕಳು ಹೋಗಬೇಕು. ನಂತರ ನಾಗರಿಕರಿಗೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲು ಅನುಕೂಲ ಮಾಡಿಕೊಂಡು ಹೋಗೋದು. ತನ್ನ ಹೋದಂಥ ನಮ್ಮೂರಿನ ಹೆಣ್ಮಕ್ಕಳು ಬೇಗನೆ ದರ್ಶನ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿರಬೇಕು. ಯಾರಾದರೂ ಹೆಣ್ಮಕ್ಕಳು ಹೊಂದಿದ್ರೆ ಅಂತಿಮ ದರ್ಶನ ಸಿಗೋದು, ಅದಕ್ಕಾಗಿ ಶಾಲಾ ಮಕ್ಕಳ ಜೊತೆಗೆ ತಾವು ಹೆಣ್ಮಕ್ಕಳು ಹೋಗಬೇಕು. ನಂತರ ನಾಗರಿಕರಿಗೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲು ಅನುಕೂಲ ಮಾಡಿಕೊಂಡು ಹೋಗೋದು. ತನ್ನ ಹೋದಂಥ ನಮ್ಮೂರಿನ ಹೆಣ್ಮಕ್ಕಳು ಬೇಗನೆ ದರ್ಶನ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿರಬೇಕು. ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ತಂಡೋಪತಂಡವಾಗಿ ಯೋಧನ ಪಾರ್ಥಿವ ಶರೀರದ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ. ಅಂತಿಮ ದರ್ಶನದಲ್ಲಿ ಭಾಗಿಯಾದ ಹುಕ್ಕೇರಿಯ ಪಿಎಸ್ಐ ಶಿವಾನಂದ ಗುಡನಟ್ಟಿ, ಸುತ್ತಮುತ್ತಲಿನ ನಿವೃತ್ತ ಯೋಧರು ಸಹ ಭಾಗಿಯಾಗಿದ್ದಾರೆ. ಕುಟುಂಬಸ್ಥರ ಮುಗಿಲು ಮುಟ್ಟಿದ ಆಕ್ರಂದನ. ಇನ್ನು ಅನೇಕ ಗಣ್ಯರು ಯೋಧನ ಪಾರ್ಥಿವದ ದರ್ಶನಕ್ಕೆ ಆಗಮಿಸುತ್ತಿರುವರು. ಮೃತ ಯೋಧ ಜಲಾಲುದ್ದೀನ್ ಅಮ್ಮನ್ಗಿಯವರ ಪಾರ್ಥಿವ ಶರೀರ ಶಿರಹಟ್ಟಿ ಗ್ರಾಮದ ಪ್ರಮುಖ ಬೀದಿ ಬೀದಿಗಳಲ್ಲಿ ಸಾವಿರಾರು ಸಂಖ್ಯೆಯ ಸಾರ್ವಜನಿಕರ ಉಪಸ್ಥಿತಿಯಲ್ಲಿ ಅಂತಿಮ ಯಾತ್ರೆಯ ಮೆರವಣಿಗೆ ಹೊರಟಿದೆ. ಹುಕ್ಕೇರಿ ತಾಲೂಕಿನ ದಂಡಾಧಿಕಾರಿಗಳಾದ ರೇಷ್ಮಾ ತಾಳಿಕೋಟೆಯವರು ಶಿರಹಟ್ಟಿ ಗ್ರಾಮಕ್ಕೆ ಆಗಮಿಸಿ ಮೃತ ಯೋಧನಿಗೆ ಗೌರವ ವಂದನೆ ಸಲ್ಲಿಸಿ ಅಂತಿಮ ದರ್ಶನವನ್ನು ಪಡೆದರು. ಇದೇ ವೇಳೆ ಬೆಲ್ಲದ ಬಾಗೇವಾಡಿಯ ವಿಶ್ವರಾಜ್ ಶುಗರ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಪೃಥ್ವಿ ಕತ್ತಿ ಅವರು ಕೂಡ ಶಿರಹಟ್ಟಿಗೆ ಆಗಮಿಸಿ ಯೋಧನ ಪಾರ್ಥಿವಕ್ಕೆ ಪುಷ್ಪಚಕ್ರ ಅರ್ಪಿಸಿ ಅಂತಿಮ ನಮನ ಸಲ್ಲಿಸಿದರು.
ಮೃತ ಯೋಧ ಜಲಾಲುದ್ದೀನ್ ಅಮ್ಮನಿಗೆಯವರ ಪಾರ್ಥಿವದ ಅಂತಿಮ ಯಾತ್ರೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಇದೀಗ ಯೋಧನ ಸ್ವನಿವಾಸಕ್ಕೆ ಆಗಮಿಸಿದೆ. ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.